ಟೀಮು ಅಡ್ಜಸ್ಟ್ ಆಗಬೇಕಲ್ಲಪ್ಪ. ಈಗ ಎರಡು ಕ್ಷೇತ್ರಗಳಿಗೆ ಹೆಚ್ಚು ಕ್ಷೇತ್ರಗಳು ಕವರ್ ಮಾಡಬೇಕಲ್ಲ. ನಾವು ಇಬ್ಬರು ಒಂದೇ ಕಡೆ ಹೋದ್ರೆ ಕಡಿಮೆ ಕ್ಷೇತ್ರಗಳು ಕವರ್ ಮಾಡ್ತೀವಿ, ಕಡಿಮೆ ಏರಿಯಾ ಕವರ್ ಮಾಡ್ತೀವಿ. ಇಬ್ಬರು ಬೇರೆ ಬೇರೆ ಕಡೆ ಹೋದ್ರೆ ಶೆಟ್ರು ಶೆಟ್ರು ಬೊಮ್ಮಾಯಿ ಮಗನ ಇಬ್ರು ಜೊತೆ ಹೋದಾರ. ಯಡಿಯೂರಪ್ಪನು ಬೊಮ್ಮಾಯಿ ಮಗನ ಜೊತೆ ಹೋದಾರ. ನಾಳೆ ಬರ್ತಾ ಇದ್ದಾರೆ ಬೊಮ್ಮಾಯಿ ಮಗ, ಇಬ್ರು ಜೊತೆ ಹೋಯ್ತಾ ಇದಾರೆ ಬೊಮ್ಮಾಯಿನೂ ಇವರು. ಸುಮ್ಮನೆ ಇವಕ್ಕೆಲ್ಲ ಅರ್ಥ ಇದೆಯೇನ್ರಿ? ಸುಮ್ಮನೆ ಏನೋ ಹೇಳ್ತವೆ ಕೆಲಸಕ್ಕೆ. ಸಿ, ಒಂದು ಲಾಜಿಕ್ ಇರಬೇಕು ಏನೋ ಹೇಳ್ಬೇಕು. ದೇರ್ ಆರ್ ಟೂ ಕಾನ್ಸ್ ಬೈ ಎಲೆಕ್ಷನ್ಸ್ ನಡೀತಾ ಇದೆ. ಇವತ್ತು ಸಿಂದಗಿನಲ್ಲಿ ಇದ್ದಾರೆ ಡಿ ಕೆ ಶಿವಕುಮಾರ್, ನಾನು ಇಲ್ಲಿದ್ದೀನಿ, ಎರಡು ದಿನ ಇಲ್ಲಿ ಮಾಡ್ತೀನಿ, ಅವ್ರು ಇಲ್ಲಿಗೆ ಬರ್ತಾರೆ ನಾನು ಅಲ್ಲಿಗೆ ಹೋಗ್ತೀನಿ. ರಾಜಕೀಯವಲ್ಲದ ಸುದ್ದಿ ಹರಿದಾಡ್ತಾ ಇದೆ, ನೀವು ಅದು ಕ್ಲಾರಿಫೈ ಮಾಡಬೇಕು. ಏನ್ ಸರ್ ಯಡಿಯೂರಪ್ಪನವರು ನೀವು ಭೇಟಿಯಾಗಿದ್ರಿ ಮತ್ತೇನೋ ಹೊಸ ರಾಜಕೀಯ ಮನ್ವಂತರಕ್ಕೆ? ಇದು ಅಪ್ಪಟ ಸುಳ್ಳು, ಇದು ಅಪ್ಪಟ ಸುಳ್ಳು. ಯಡಿಯೂರಪ್ಪನವರು ಆರ್ ಎಸ್ ಎಸ್ ನಿಂದ ಬಂದವರು ಗೊತ್ತಾಯ್ತ, ಮತ್ತೆ ನಾವು ಅವರು ಸೇರೋ ಪ್ರಶ್ನೆನೇ ಇಲ್ಲ. ಉತ್ತರ ಧ್ರುವ ದಕ್ಷಿಣ ಧ್ರುವ, ನಾನು ಆರ್ ಎಸ್ ಎಸ್ ವಿರುದ್ಧವಾಗಿ ಬೆಳೆದವನು ರಾಜಕೀಯವಾಗಿ. ಅವನು ಆರ್ ಎಸ್ ಎಸ್ ನಲ್ಲಿ ಇದ್ಕೊಂಡು ಬೆಳೆದಿರೋರು ನಂಬರ್ ಒನ್. ನಂಬರ್ ಟೂ, ನಾನು ಯಡಿಯೂರಪ್ಪನವ್ರನ್ನ ಯಾರಾದರೂ ನಾನು ಭೇಟಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ಬಿಟ್ರೆ ರಾಜಕೀಯದಿಂದ ನಿವೃತ್ತಿ. ನಾನು ನನ್ನ ಪ್ರಿನ್ಸಿಪಲ್ಸ್ ಏನು ಅಂತಂದರೆ, ಯಾರು ಅಧಿಕಾರದಲ್ಲಿದ್ದಾರೆ ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ, ಅವ್ರನ್ನ ಭೇಟಿ ಮಾಡಲ್ಲ, ಏನಿದ್ರು ಫೋನ್ ಮೂಲಕ ಮಾತಾಡೋದಷ್ಟೇ. ಮುಖ್ಯಮಂತ್ರಿ ಇರಲಿ ಮಂತ್ರಿಗಳಿರಲಿ ಅವ್ರನ್ನ ಎಲ್ಲೂ ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋದಾಗಲಿ ಅವ್ರನ್ನ ಭೇಟಿ ಮಾಡೋದಾಗಲಿ ಅವೆಲ್ಲ ಕಲಿತೇ ಇಲ್ಲ ನಾವು. ಯಾವ ರಾಜಕೀಯ ಚಿಂತನೆ ಕೇಳಪ್ಪ, ನನಗ್ ಗೊತ್ತಿಲ್ಲ, ಕೇಳ ಯಡಿಯೂರಪ್ಪನ ಕೇಳ ನೋಡಿ, ನಂಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋದು ಕಾಂಗ್ರೆಸ್ ಸೆಕ್ಯುಲರಿಸಮ್ಗೆ ಡೆಮಾಕ್ರಸಿಗೆ ಸೋಷಿಯಲ್ ಜಸ್ಟಿಸ್ಗೆ ಕಮಿಟೆಡ್, ಅದಕ್ಕೆ ವಿರುದ್ಧವಾಗಿರೋರು ಬಿಜೆಪಿಯವರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.